ಒಬ್ಬ ನಾಯಕನಿಗೆ ಯೋಜನೆಗಳು ಬೇಕು, ಯೋಚನೆಗಳು ಬೇಕು, ಆ ಯೋಜನೆಗಳನ್ನು ಸಾಕಾರ ಮಾಡುವಂಥ ಮನಸ್ಥಿತಿ ಬೇಕು. ಕೋಟ ಶ್ರೀನಿವಾಸ ಪೂಜಾರಿಗೆ ಅದು ಯಾವುದೂ ಕೂಡ ಇಲ್ಲ ಬಂಧುಗಳೇ. ಸುಮಾರು 18 ವರ್ಷಗಳಿಂದ ಈ ಭಾಗದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಸುಮಾರು 18 ವರ್ಷಗಳಿಂದ ಪ್ರತಿ ವರ್ಷ 2 ಕೋಟಿ ಅನುದಾನ ಬರ್ತದೆ. ಕೋಟ ಶ್ರೀನಿವಾಸ ಪೂಜಾರದ್ದು ಯಾವುದಾದ್ರೂ ಒಂದು ಶಾಶ್ವತವಾದ ಯೋಜನೆ ಇದ್ರೆ ಅವ್ರು ನಮಗೆ ತೋರಿಸ್ಲಿ. ಬಹಿರಂಗ ಸವಾಲಾಗ್ತದೆ ಅವರಿಗೆ. ಬರೀ ಕತೆ ಹೇಳೋದು ಸುಳ್ಳು ಹೇಳೋದು ಬಿಟ್ಟರೆ ಎಲ್ಲೂ ಕೂಡ ಇಲ್ಲ. ರಾಜ ಇವಾಗಲೇ ಸುಕುಮಾರ್ ಶೆಟ್ಟರು ಹೇಳಿದರು ನನಗೆ ಸೀಟ್ ತಪ್ಪಿಸಿದ್ರು ಅಂತೇಳಿ ಹೇಳಿ ಒಂದು ಮಾತು ಹೇಳುವುದಂತೆ. ಕೋಟ ಶ್ರೀನಿವಾಸ ಪೂಜಾ ಅವರು ಅವರಷ್ಟಕ್ಕವ್ರು ನಗಾಡುವುದಂತೆ. ಇವತ್ತು ಶ್ರೀನಿವಾಸ ಶೆಟ್ಟರಿಗೆ ಕಲಿಸ್ದೆ, ಇವತ್ತು ಸುಕುಮಾರ್ ಶೆಟ್ಟರಿಗೆ ಕಲಿಸ್ದೆ, ಇವತ್ತು ರಘುಪತಿ ಭಟ್ರಿಗೆ ಕಲಿಸ್ದೆ, ಇವತ್ತು ಸುನೀಲ್ ಕುಮಾರ್ರಿಗೆ ಕಲಿಸ್ದೆ ಅಂತೇಳಿ ಹೇಳಿ ಬಿ ಜೆ ಪಿ ಒಬ್ಬರು ಮೊನ್ನೆ ಹೇಳ್ತಾ ಇದ್ರಂತೆ ಶ್ರೀನಿವಾಸ ಪೂಜಾರು ಅಭ್ಯರ್ಥಿ ಆದಮೇಲೆ ಈಗ ನಾವೆಲ್ಲ ನಗಾಡ್ತಾ ಇದ್ದೇವೆ, ನಾವೆಲ್ಲ ಒಟ್ಟಾಗಿ ಶ್ರೀನಿವಾಸ ಪೂಜಾ ಈ ಸಲ ಕಲಿಸು ಅಂತೇಳಿ ಹೇಳಿ ಅಂತೇಳಿ. ಭಾರಿ ಸಂತೋಷ ಆಗ್ತದೆ. ಯಾಕಂತೇಳಿದರೆ ಸುಮಾರು 8 ತಿಂಗಳ ಹಿಂದೆ ವಿಧಾನಸಭಾ ಚುನಾವಣೆ ನಡೆಯುವಾಗ ನಾವೆಲ್ಲ ಮನೆ ಮನೆಗೆ ಒಂದು ಗ್ಯಾರಂಟಿ ಕಾರ್ಡ್ ಹಿಡ್ಕೊಂಡು ಹೋಗಿತ್ತು. ಆ ಗ್ಯಾರಂಟಿ ಕಾರ್ಡ್ನಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ, ಯುವನಿಧಿ ಅನ್ನುವಂಥ 5 ಗ್ಯಾರಂಟಿಗಳನ್ನು ತೆಗೆದುಕೊಂಡು ಹೋಗಿ ನಾವಾಗ ಮತಯಾಚನೆ ಮಾಡಿದ್ದು ಹೇಗಂತೇಳಿದರೆ, ನೀವು ಈ ಬಾರಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದರೆ 100ಕ್ಕೆ 105 ಗ್ಯಾರಂಟಿಗಳನ್ನು ಜಾರಿ ಮಾಡ್ತೇವೆ ಅಂತೇಳಿ ಹೇಳಿ. ಆವಾಗ ರಾಜ್ಯಾದ್ಯಂತ ತುಂಬ ಟೀಕೆಗಳು ಕೂಡ ಬಂತು. ದುರಂತ ಅಂತೇಳಿದರೆ ಇವತ್ತಿನ ಏನು ಬಿ ಜೆ ಪಿ ಅಭ್ಯರ್ಥಿಯಾಗಿರುವಂಥ ಕೋಟ ಶ್ರೀನಿವಾಸ ಪೂಜಾರು ಒಂದು ಮಾತನ್ನು ಹೇಳ್ತಾರೆ, ಕಾಂಗ್ರೆಸ್ನ ಗ್ಯಾರಂಟಿಗೆ ವಾರಂಟಿ ಇಲ್ಲ, ವ್ಯಾಲಿಡಿಟಿ ಇಲ್ಲ, ಅದು ನವಿಲುಗಿರಿ ಅಂತೇಳಿ ಹೇಳಿ. ಇವತ್ತು ಭಾರಿ ಸಂತೋಷದಿಂದ ಹೇಳ್ತಾ ಇದ್ದೇನೆ, ಇವತ್ತು ಇಷ್ಟೊಂದು ಮಹಿಳೆಯರು ಇಲ್ಲಿ ಸೇರದಿದ್ರೆ ಅದಕ್ಕೆ ಅತಿ ದೊಡ್ಡ ಕಾರಣ ಕಾಂಗ್ರೆಸ್ ಸರ್ಕಾರ ಬಂದು 8 ತಿಂಗಳೊಳಗಡೆ 5 ಗ್ಯಾರಂಟಿಗಳನ್ನು ಜಾರಿಗೊಳಿಸಿದ್ದಕ್ಕೋಸ್ಕರ ಇಷ್ಟೊಂದು ಮಹಿಳೆಯರು ಬಂದಿದ್ದೀರಿ. ನಮ್ಗೇನು ಬೇಸರ ಇಲ್ಲ, ಆವಾಗ ನಿಮಗೆ ನಂಬಿಕೆ ಇರಲಿಲ್ಲ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದರೆ ನಮಗೆ 2,000 ರೂಪಾಯಿ ಕೊಡ್ತಾರ, ನಮ್ಮ ಮನೆ ಕರೆಂಟ್ ಬಿಲ್ ಫ್ರೀ ಮಾಡ್ತಾರ, ನಮ್ಗೆ 5 ಕೆಜಿ 10 ಕೆಜಿ ಅಕ್ಕಿ ಕೊಡ್ತಾರ, ನಮ್ಮ ಮಕ್ಕಳಿಗೆ ಏನು 3,000 ರೂಪಾಯಿ ಮತ್ತು 1,500 ರೂಪಾಯಿ ಹಣವನ್ನು ಕೊಡ್ತಾರ, ಬಸ್ಸಿನಲ್ಲಿ ತಿರುಗಾಟ ಮಾಡಲಿಕ್ಕೆ ಫ್ರೀಯಾಗಿ ಹೊರತಾರೆ ಅನ್ನೋಂಥ ಅನುಮಾನ ಇತ್ತು. ಆ ಅನುಮಾನ ಇವತ್ತು ನಿಮ್ಮಲ್ಲಿ ಸಂಪೂರ್ಣವಾಗಿ ದೂರ ಆಗಿ ಹೋಗಿ ನಿಮ್ಮ ಈ ಸಂಖ್ಯೆ ಹೇಳ್ತಾ ಇದೆ. ಗ್ಯಾರಂಟಿ ಮೇಲೆ ಗ್ಯಾರಂಟಿ ವಿಶ್ವಾಸವನ್ನಿಟ್ಟು ಈ ಬಾರಿ ತಾವೆಲ್ಲ ಜಯಪ್ರಕಾಶ್ ಶೆಟ್ಟಿಯವರಿಗೆ ಅತಿ ಹೆಚ್ಚಿನ ಮತವನ್ನು ಕೊಡ್ತೀರಿ ಅನ್ನುವಂಥ ಒಂದು ನಿಮ್ಮ ಸಂಖ್ಯೆಯನ್ನು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಬಂಧುಗಳೇ. ಯಾವತ್ತೂ ಕೂಡ ಕರಾವಳಿಯ ಮಹಿಳೆಯರು ಅತ್ಯಂತ ದಿಟ್ಟ ತಂದವರು. ಹಬ್ಬಕ್ಕನ ಬಗ್ಗೆ ನಾವು ರಾಣಿ ಹಬ್ಬಕ್ಕನ ಬಗ್ಗೆ ಕೇಳ್ತೇವೆ. ಯಾಕಂತೇಳಿದ್ರೆ ಒಂದ್ಸಲ ಒಂದು ವಿಚಾರದ ಬಗ್ಗೆ ನೀವು ವಿಶ್ವಾಸವನ್ನು ಇಟ್ಟಿರಿ ಅಂತೇಳಿದ್ರೆ ಖಂಡಿತವಾಗಿ ನೀವು ಮಾತು ತಪ್ಪುವರಲ್ಲ. ಇವತ್ತು ನಿಮ್ಗೆಲ್ಲರಿಗೂ 2,000 ರೂಪಾಯಿ ಹಣ ಬರ್ತಾ ಇದೆ, ನಿಮ್ಮ ಮನೆಯ ಕರೆಂಟ್ ಬಿಲ್ ಫ್ರೀ ಇದೆ, ಬಸ್ನಲ್ಲಿ ನಿಮ್ಗೆ ಹೋಗ್ಲಿಕ್ಕೆ ಉಚಿತವಾಗಿದೆ, 10 ಕೆಜಿ ಅಕ್ಕಿ 5 ಕೆಜಿ ಅಕ್ಕಿ ಬರ್ತಾ ಇದೆ, 5 ಕೆಜಿ ಅಕ್ಕಿ ಹಣ ನಿಮ್ಮ ಖಾತೆಗೆ ಬರ್ತಾ ಇದೆ, ಡಿಗ್ರಿ ಆದ ಮಕ್ಕಳಿಗೆ ಸುಮಾರು 3,000 ರೂಪಾಯಿ ಮತ್ತು 1,500 ರೂಪಾಯಿ ಬರ್ತಾ ಇದೆ. ಇವತ್ತು ನಿಮ್ಮ ಮನೆಗೆ ಕನಿಷ್ಠ ಪಕ್ಷ 5 ರಿಂದ 6,000 ರೂಪಾಯಿ ಪ್ರತಿ ತಿಂಗಳು ಹಣ ಕೊಡುವಂಥ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯನವರ ಸರ್ಕಾರ. ಇನ್ನು ನಾನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಮ್ಮ ನಾಯಕರು ಬಿಸಿ ಹೇಳಲಿಕ್ಕಿದ್ದಾರೆ. ಈ ಬಾರಿ ಅತ್ಯಂತ ಸಂತೋಷದ ವಿಚಾರ. ಯಾಕಂತೇಳಿದ್ರೆ ಕಾಂಗ್ರೆಸ್ ಪಕ್ಷ ಒಬ್ಬ ಸಮರ್ಥ ಅಭ್ಯರ್ಥಿಯನ್ನ ಈ ಬಾರಿ ಜಯಪ್ರಕಾಶ್ ಹೆಗ್ಡೆಯವರನ್ನು ಕೊಟ್ಟಿದೆ. ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಇರಲಿ ಯಾವತ್ತೂ ಕೂಡ ಜನರಿಗೆ ಸ್ಪಂದಿಸುವಂತ ಏಕೈಕ ನಾಯಕ ಇದ್ರೆ ಅದು ಸನ್ಮಾನ್ಯ ಜಯಪ್ರಕಾಶ್ ಹೆಗ್ಡೆಯವರು. 3 ಅವಧಿಗೆ ಶಾಸಕರಾಗಿದ್ದರು, ಪ್ರಥಮ ಅವಧಿಗೆ ಶಾಸಕರಾಗಿ ಸಚಿವರಾಗಿ ಅವಿಭಾಯಿತ ದಕ್ಷಿಣ ಕನ್ನಡ ಜಿಲ್ಲೆ ಏನು ಬೈಂದೂರಿನ ಭಾಗದವರು ಸುಮಾರು 180 ಕಿಲೋಮೀಟರ್ ದೂರ ಮಂಗಳೂರಿಗೆ ಹೋಗುವಂಥ ವ್ಯವಸ್ಥೆ ಇದ್ದಾಗ ಶಾಸಕನಾಗಿ ಸಚಿವನಾದ ಪ್ರಥಮ ಅವಧಿಯಲ್ಲೇ ಅತ್ಯಂತ ಚಿಕ್ಕ ಜಿಲ್ಲೆ ಆದರೂ ಕೂಡ ಜಿಲ್ಲೆಯಾಗಿ ಉಡುಪಿ ಜಿಲ್ಲೆಯನ್ನು ಮಾಡಿದಂಥ ಅದು ಹೆಗ್ಗಳಿಕೆ ಹರಿಕಾರ ಇದ್ರೆ ಅದು ಸನ್ಮಾನ್ಯ ಜಯಪ್ರಕಾಶ್ ಹೆಗ್ಡೆಯವರು. ಇವತ್ತು ಬೆಳಗಾವಿ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ರಾಜ್ಯಕ್ಕೆ ದಿಗ್ಗಜರಿದ್ದಾರೆ, ಇನ್ನೂ ಕೂಡ ಅವರಿಗೆ ಹೊಸ ಜಿಲ್ಲೆಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಅಭಿವೃದ್ಧಿ ಅನ್ನೋದನ್ನು ಕಾಣಬೇಕಾದ್ರೆ ಜಯಪ್ರಕಾಶ್ ಹೆಗ್ಡೆಯಿಂದ ನೋಡಬೇಕು. ತುಂಬ ಜನ ಹೇಳ್ತಾರೆ ಜಯಪ್ರಕಾಶ್ ಹೆಗ್ಡೆಯವರು ಯಾವತ್ತು ಫೋನ್ ಮಾಡಿದ್ರು ಕೂಡ ಫೋನ್ ಎತ್ತಾರೆ ಅಂತೇಳಿ ಹೇಳಿ. ಜಯಪ್ರಕಾಶ್ ಹೆಗ್ಡೆ ಕೇವಲ ಫೋನ್ ಎತ್ತುವುದು ಮಾತ್ರ ಅಲ್ಲ, ಫೋನ್ನಲ್ಲಿ ಕೆಲಸ ಮಾಡುವಂತೆ ಈ ರಾಜ್ಯದ ಏಕೈಕ ನಾಯಕ ಇದ್ರೆ ಅದು ಸನ್ಮಾನ್ಯ ಜಯಪ್ರಕಾಶ್ ಹೆಗ್ಡೆಯವರು. ಒಬ್ಬ ನಾಯಕನಿಗೆ ಯೋಜನೆಗಳು ಬೇಕು, ಯೋಚನೆಗಳು ಬೇಕು, ಆ ಯೋಜನೆಗಳನ್ನು ಸಾಕಾರ ಮಾಡುವಂಥ ಮನಸ್ಥಿತಿ ಬೇಕು. ಕೋಟ ಶ್ರೀನಿವಾಸ ಪೂಜಾರಿಗೆ ಅದು ಯಾವುದೂ ಕೂಡ ಇಲ್ಲ ಬಂಧುಗಳೇ. ಸುಮಾರು 18 ವರ್ಷಗಳಿಂದ ಈ ಭಾಗದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಸುಮಾರು 18 ವರ್ಷಗಳಿಂದ ಪ್ರತಿ ವರ್ಷ 2 ಕೋಟಿ ಅನುದಾನ ಬರ್ತದೆ. ಕೋಟ ಶ್ರೀನಿವಾಸ ಪೂಜಾರದ್ದು ಯಾವುದಾದ್ರೂ ಒಂದು ಶಾಶ್ವತವಾದ ಯೋಜನೆ ಇದ್ರೆ ಅವ್ರು ನಮಗೆ ತೋರಿಸ್ಲಿ. ಬಹಿರಂಗ ಸವಾಲಾಗ್ತದೆ ಅವರಿಗೆ. ಬರೀ ಕತೆ ಹೇಳೋದು ಸುಳ್ಳು ಹೇಳೋದು ಬಿಟ್ಟರೆ ಎಲ್ಲೂ ಕೂಡ ಇಲ್ಲ. ಅವ್ರು ಹೇಳಿದರು ಕಾಂಗ್ರೆಸ್ನ ಗ್ಯಾರಂಟಿಗೆ ವಾರಂಟಿ ಇಲ್ಲ ಅಂತೇಳಿ ಹೇಳಿ. ಕಾಂಗ್ರೆಸ್ನ ಗ್ಯಾರಂಟಿಗೆ ವಾರಂಟಿ ಇದೆ ಶ್ರೀನಿವಾಸ ಪೂಜಾರ್ರೆ, ನೀವೇನು ಕೊಚ್ಚಕ್ಕಿ ಕೊಡ್ತೀರಿ ಅಂತ ಹೇಳಿ ಸುಳ್ಳು ಹೇಳಿದ್ರಿ. ನಿಮ್ಮ ಕೊಚ್ಚಕ್ಕಿಗೆ ವಾರಂಟಿ ಇಲ್ಲ ಗ್ಯಾರಂಟಿ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥ ವ್ಯವಸ್ಥೆ ಆಗಬೇಕು. ಜಯಪ್ರಕಾಶ್ ಅವರ ಬಗ್ಗೆ ಹೇಳ್ತಾ ಹೋದರೆ ಒಂದು ದಿನ ಅಲ್ಲ, ಒಂದು ವರ್ಷ ಕೂಡ ಸಾಕಾಗುವುದಿಲ್ಲ. ಅವರೆಲ್ಲೂ ಕೂಡ ಅಧಿಕಾರಕ್ಕೋಸ್ಕರ ಅಂಟ್ಕೊಂಡು ಹೋಗಲಿಲ್ಲ. ಇವತ್ತು ಅವ್ರ ಬಗ್ಗೆ ಟೀಕೆ ಮಾಡ್ಬೋದು, ಜಯಪ್ರಕಾಶ್ ಅವರು ಪಕ್ಷಾಂತರ ಮಾಡ್ತಾರೆ ಅಂತೇಳಿ, ಖಂಡಿತ ಮಾಡಲಿಲ್ಲ. ಜಯಪ್ರಕಾಶ್ ಅವರು ಜನತಾದಳದಲ್ಲಿದ್ದಾಗ ಸಚಿವರಾಗಿ ಈ ಜಿಲ್ಲೆಯಲ್ಲಿ ಅತಿ ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡಿದವರು.
ಮೀನುಗಾರಿಕಾ ಸಚಿವರಾಗಿ ಕೇವಲ ಬಂದರು ಮತ್ತು ಮೀನುಗಾರಿಕೆ ಇಲಾಖೆ ಇತ್ತೆಂಬುದನ್ನು ತೋರಿಸಿದಂಥ ಇಲಾಖೆಗೆ ಎಷ್ಟೋ ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿಯಲ್ಲಿ ಮೀನುಗಾರಿಕೆ ರಸ್ತೆಗಳಿರ್ಬೋದು, ಜೆಟ್ಟಿಗಳಿರ್ಬೋದು, ಬಂದರುಗಳ ನಿರ್ಮಾಣ ಇರ್ಬೋದು, ಮೀನುಗಾರರೇನಾದ್ರು ಸಮುದ್ರದಲ್ಲಿ ಹೋಗಿ ಸತ್ತು ಹೋದರೆ ಅವರಿಗೆ ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡಿದಂಥ ಧೀಮಂತ ನಾಯಕರಿದ್ರೆ ಅದು ಸನ್ಮಾನ್ಯ ಜಯಪ್ರಕಾಶ್ ಹೆಗ್ಡೆಯವರು. ಇವತ್ತು ನಾವು ವೆಂಟೆ ಡ್ಯಾಮ್ಗಳ ಬಗ್ಗೆ ಮಾತಾಡ್ತೇವೆ. ನಾನೊಮ್ಮೆ ಮಂಗಳೂರಿನ ಸಣ್ಣ ನೀರಾವರಿ ಇಲಾಖೆ ಹೋಗಿದ್ದೆ, ಅಲ್ಲೊಂದು ದೊಡ್ಡ ಫೋಟೋವನ್ನು ಹಾಕಿದ್ರು ವೆಂಟೆ ಡ್ಯಾಮ್ ಇದು, ಅದು ಕೆಳಗಡೆ ನೋಡಿದ್ದೆ, ಅದು ನೀಲಾವರದ ವೆಂಟೆ ಡ್ಯಾಮ್ ಅಂತೇಳಿ ಹೇಳಿ. ಈ ರಾಜ್ಯದಲ್ಲೇ ವೆಂಟೆ ಡ್ಯಾಮನ್ನು ನಿರ್ಮಿಸಿ ಲಕ್ಷಾಂತರ ಕೃಷಿಕರಿಗೆ ಹಾಗೂ ಕುಡಿಯುವ ನೀರಿಗೆ ವ್ಯವಸ್ಥೆ ಮಾಡಿದಂಥ ಏಕೈಕ ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ಜಯಪ್ರಕಾಶ್ ಹೆಗ್ಡೆಯವರು. ಇವತ್ತು ದೂರ ಹೋಗೋದು ಬೇಡ, ಕೋಟೇಶ್ವರದಲ್ಲಿ ನೀವು ಸಿಹಿ ನೀರನ್ನು ಕುಡಿತಾ ಇದ್ದೀರಿ, ನಿಮ್ಗೆ ಬರ್ತಾ ಇರುವಂಥ ನೀರು ವಾರಾಯಿ ನೀರು. ಇವತ್ತು ವಾರಾಯಿಯಲ್ಲಿ ಬಳಕೂರಿನಲ್ಲಿ ವಾರಾಯಿ ನದಿಗೆ ಅಡ್ಡಲಾಗಿ ಡ್ಯಾಮನ್ನು ಕಟ್ಟಿ ಕುಂದಾಪುರ, ಬಸರೂರು, ಬಳಕೂರು, ಕೋಣಿ, ಆನಗಳ್ಳಿ, ಹಂಗಳೂರು, ಕೋಟೇಶ್ವರ, ಜಪ್ತಿ ಇಷ್ಟು ಗ್ರಾಮ ಪಂಚಾಯತ್ಗಳಿಗೆ ಶುದ್ಧ ಕುಡಿಯುವ ನೀರನ್ನು ಕೊಡ್ತಾ ಇದ್ದಂಥ ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ಜಯಪ್ರಕಾಶ್ ಹೆಗ್ಡೆಯವರು. ಆವಾಗ ವಾರಾಯಿ ನೀರಾವರಿ ಇಲಾಖೆಯಲ್ಲಿ ನೀ ಇಲಾಖೆಯ ಏನು ಕಾಮಗಾರಿ ಸಂಪೂರ್ಣ ಮುಗಿದ ನಂತರ ಡ್ಯಾಮ್ ಮಾಡುವಂಥ ವ್ಯವಸ್ಥೆ ಇತ್ತು. ಆದರೆ ನೀರಾವರಿ ಯೋಜನೆ ಪ್ರಾರಂಭವಾಗಿ 50 ವರ್ಷ ಆದರೂ ಕೂಡ ಇನ್ನೂ ಯೋಜನೆ ಕಾರ್ಯರೂಪಕ್ಕೆ ಬರಲಿಲ್ಲ. ಪ್ರತಾಪ್ ಚಂದ್ರ ಶೆಟ್ಟರ್ ಹೋರಾಟದಿಂದ ಸುಮಾರು 30% ನೀರು ಬರುವಂಥ ಅವಕಾಶ ಆಯಿತು. ಆವಾಗ ಕುಂದಾಪುರ ಪುರಸಭೆಗೆ ಕುರ್ಸೆಂಪ್ನಿಂದ ಕುಡಿಯುವ ನೀರಿನ ಯೋಜನೆ ಜಾರಿಯಾಯಿತು. ಜಾರಿಯಾದಾಗ ಆ ನೀರು ಉಪ್ಪು ನೀರಾಗಲಿಕ್ಕೆ ಪ್ರಾರಂಭ ಆಯಿತು. ಉಪ್ಪು ನೀರಾದಾಗ ಸುಮಾರು 20-30 ವರ್ಷ ನಂತರ ಆಗಬೇಕಾದಂಥ ವೆಂಟೆ ಡ್ಯಾಮನ್ನು ಇಲ್ಲಿನ ಭಾಗದ ಜನರು ಉಪ್ಪು ನೀರು ಕುಡಿಬಾರ್ದು, ಸಿಹಿ ನೀರು ಕುಡಿಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ವೆಂಟೆ ಡ್ಯಾಮನ್ನು ಹಠ ಹಿಡಿದು ಮಾಡಿದಂಥ ಒಬ್ಬ ಭಗೀರಥ ಇದ್ರೆ ಅದು ಸನ್ಮಾನ್ಯ ಜಯಪ್ರಕಾಶ್ ಹೆಗ್ಡೆಯವರು. ಇಂಥ ಹತ್ತು ಹಲವರು ಯಾರೇ ಏನೇ ವಿಚಾರಗಳು ಹೇಳಿ, ಇಲ್ಲೇ ಕೋಟೇಶ್ವರದಲ್ಲಿ ಹರೀಶ್ ಬಂಗೇರ್ ಅಂತೇಳಿ ಒಬ್ಬ ಯುವಕ ಸೌದಿ ಅರೇಬಿಯಾದಲ್ಲಿ ಏನು ತಾನು ಮಾಡಿದ ತಪ್ಪಿಗೆ ಅವರಿಗೆ ಜೈಲ್ ಶಿಕ್ಷೆ ಆಗ್ತದೆ. ಶ್ರೀನಿವಾಸ್ ಪೂಜಾರ ಸಚಿವರಾಗಿದ್ದರು, ಶ್ರೀನಿವಾಸ್ ಪೂಜಾರ ಹರೀಶ್ ಬಂಗೇರ್ನ ಬಿಡುಗಡೆ ಏನಾದರೂ ಸಣ್ಣ ಪ್ರಯತ್ನ ಪಟ್ಟಿದ್ದಿದ್ದು ನಾವು ಅವ್ರನ್ನ ಶ್ಲಾಘಿಸ್ತೇವೆ. ಹರೀಶ್ ಬಂಗೇರ ಜೈಲಿಗೆ ಹೋದಾಗ ತಾನು ಅಧಿಕಾರದಲ್ಲಿ ಇಲ್ಲದೇ ಇದ್ರೂ ಕೂಡ, ತಾನು ಶಾಸಕನ ಸಂಸದನ ಆಗದೇ ಇದ್ರೂ ಕೂಡ ಹರೀಶ್ ಬಂಗೇರ್ನನ್ನ ಸೌದಿ ಜೈಲಿನಿಂದ ಬಿಡಿಸ್ಕೊಂಡು ಬಂದಂಥ ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ಜಯಪ್ರಕಾಶ್ ಹೆಗ್ಡೆಯವರು. ಕೋವಿಡ್ ಸಮಯದಲ್ಲಿ ನಿಮಗೆಲ್ಲ ನೆನಪಿದೆ, ಆಚೆ ಮನೆ ಈಚೆ ಮನೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟೋ ಜನ ಉದ್ಯಮಗಳನ್ನು ವ್ಯವಹಾರಗಳನ್ನು ಬಿಟ್ಟು ಅವರ ಊರಿನಿಂದ ಇಲ್ಲಿಗೆ ಬರುವಾಗ ಎಷ್ಟೋ ಜನರಿಗೆ ಊರನ್ನು ಪ್ರವೇಶಿಸಲಿಕ್ಕೆ ಸಮಸ್ಯೆ ಆದಾಗ ಅವರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರಿಗೆ ಬರುವಂಥ ಅವಕಾಶ ಮಾಡಿಕೊಟ್ಟಂಥ ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ಜಯಪ್ರಕಾಶ್ ಹೆಗ್ಡೆಯವರು. ಇವತ್ತು ಎಷ್ಟೋ ಜನರಿಗೆ ಉದ್ಯೋಗ ಇರಬಹುದು, ಬೇರೆ ಬೇರೆ ಸಮಸ್ಯೆಯಲ್ಲಿ ಸಿಕ್ಕಿಸಿಕೊಂಡು ಅವರಿಗೆ ಆ ಸಮಸ್ಯೆಗೆ ಪರಿಹಾರ ಮಾಡಿದಂಥ ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ಜಯಪ್ರಕಾಶ್ ಹೆಗ್ಡೆಯವರು. ಇವತ್ತು BJP ಅವರಿಗೆ ನಾಚಿಕೆ ಆಗಬೇಕು. ಇವತ್ತು ಜಯಪ್ರಕಾಶ್ ಹೆಗ್ಡೆಯವರು ಮತ್ತೆ ಶ್ರೀನಿವಾಸ್ ಪೂಜಾರ ನಡುವೆ ಚುನಾವಣೆ ಆಗ್ತಾ ಇದೆ. ನೀವು ಮತ ಕೇಳ್ತಾ ಇದ್ದೀರಿ ಕೋಟಾ ಶ್ರೀನಿವಾಸ್ ಪೂಜಾರ ಹೆಸರನ್ನು ಬಿಟ್ಟು ನರೇಂದ್ರ ಮೋದಿ ಅವರಿಗೆ ಓಟ್ ಕೊಡಿ ಅಂತೇಳಿ ಹೇಳಿ. ಇಲ್ಲಿ ಚುನಾವಣೆ ನಿಂತದ್ದು ಕೋಟಾ ಶ್ರೀನಿವಾಸ್ ಪೂಜಾರ ಬಿಟ್ಟು ನರೇಂದ್ರ ಮೋದಿ ಅಲ್ಲ ಬಂಧುಗಳೇ. ನೀವು ಕೊಡುವಂಥ ಮತ ಜಯಪ್ರಕಾಶ್ ಹೆಗ್ಡೆಗೆ ಕೊಟ್ಟರೆ ಈ ಕ್ಷೇತ್ರದ ಅಭಿವೃದ್ಧಿ ಆಗ್ತದೆ. ಶ್ರೀನಿವಾಸ್ ಪೂಜಾರರಿಗೆ ಮುಖ ಇದ್ರೆ ಅವರು ನರೇಂದ್ರ ಮೋದಿ ಹೆಸರನ್ನು ಬಿಟ್ಟು ತಾನೇನು ಸಾಧನೆ ಮಾಡಿದ್ದೀನಿ ಅಂತ ತೋರಿಸಿ ಮತ ಕೇಳಲಿ. ನೀವೆಲ್ಲ ನೆನ್ಪಿಟ್ಕೊಳ್ಳಿ, 10 ವರ್ಷಗಳ ಹಿಂದೆ ಇದೇ ಮುಖವನ್ನು ಇಟ್ಕೊಂಡು ಶೋಭಾ ಕರಂದ್ಲಾಜಿ ಅವರು ಬಂದರು, ನರೇಂದ್ರ ಮೋದಿ ಅವರ ಹೆಸರನ್ನು ಹೇಳಿ ಓಟನ್ನು ಕೇಳಿದರು, ನೀವೆಲ್ಲ ಮತ ಕೊಟ್ಟರೆ ಅವ್ರು ಗೆದ್ದರು. ತದನಂತರ ಪುನಃ ನರೇಂದ್ರ ಮೋದಿ ಅವರ ಹೆಸರನ್ನು ಕೇಳಿ ಮತವನ್ನು ಕೇಳಿದರು, ಪುನಃ ಮತವನ್ನು ಕೊಟ್ಟರು ಅವ್ರು ಗೆದ್ದರು. 10 ವರ್ಷ ಆದಮೇಲೆ ಇವತ್ತು ಅವ್ರದೇ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಗೋ ಬ್ಯಾಕ್ ಶೋಭಾ ಅಂತೇಳಿ ಹೇಳಿ ಕ್ಷೇತ್ರ ಬಿಟ್ಟು ಓಡಿ ಹೋಗಿದ್ದಾರೆ. ಈ ಶ್ರೀನಿವಾಸ್ ಪೂಜಾರಿಗೆ ನೀವು ನರೇಂದ್ರ ಮೋದಿ ಮುಖ ನೋಡಿ ಮತ ಕೊಟ್ಟರೆ ಮುಂದಿನ 5 ವರ್ಷಗಳಲ್ಲಿ ಪುನಃ ಗೋ ಬ್ಯಾಕ್ ಶ್ರೀನಿವಾಸ್ ಪೂಜಾರಿ ಅನ್ನುವಂಥ ಮಾತು ಬರ್ತದೆ ಬಿಟ್ಟರೆ ಬೇರೆ ಏನೂ ಬರುವುದಿಲ್ಲ. ಅದಕ್ಕೋಸ್ಕರ ಅಭಿವೃದ್ಧಿ ಅಧಿಕಾರರಾದಂಥ ಸನ್ಮಾನ್ಯ ಜಯಪ್ರಕಾಶ್ ಹೆಗ್ಡೆಗೆ ಮತ ಕೊಟ್ಟರೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. 18 ತಿಂಗಳುಗಳ ಕಾಲ ಮಾತ್ರ ಅವರು ಸಂಸದರಾಗಿದ್ದರು. ಆ 18 ತಿಂಗಳುಗಳಲ್ಲಿ ಇವತ್ತು ಶ್ರೀನಿವಾಸ್ ಪೂಜಾರರು 4 ಅವಧಿಯಿಂದ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಇಲ್ಲಿ ತುಂಬ ಜನ ಪಂಚಾಯತ್ ಮೆಂಬರ್ ಬಂದಿದ್ದೀರಿ. ನಿಮ್ಮ ಪಂಚಾಯತ್ ಸದಸ್ಯರ ಯಾವುದಾದ್ರು ಸಣ್ಣ ಭಾವನೆಗಳಿಗೆ ಶ್ರೀನಿವಾಸ್ ಪೂಜಾರ ಸ್ಪಂದಿಸಿದ್ದಾರೆ? ನಿಮ್ಮ ಗೌರವಧನ ಹೆಚ್ಚು ಮಾಡುವ ಬಗ್ಗೆ ಇರ್ಬೋದು, ನಿಮ್ಮ ಶಾಸನಬದ್ಧ ಅನುದಾನ ಬರದೇ ಇರುವಂಥ ವಿಚಾರಗಳ ಬಗ್ಗೆ ಇರ್ಬೋದು, ಘನತ್ಯಾಜ್ಯ ವಿಲೇವಾರಿ ಘಟಕ ಸಮಸ್ಯೆ ಇರ್ಬೋದು, ಇಂಥ 10 ಹಲವಾರು ಸಮಸ್ಯೆಗಳು ಪಂಚಾಯತ್ ಎದುರಿಸ್ತಾ ಇದೆ. ಶ್ರೀನಿವಾಸ್ ಪೂಜಾರರು ಹಾಯಾಗಿ ಕೂಡದ ಕಾರಲ್ಲಿ ತಿರುತ್ತಾ ಇದ್ದಾರೆ. ಕೇವಲ 18 ತಿಂಗಳಲ್ಲಿ ಸಂಸದರಾಗಿದ್ದಾಗ ಗ್ರಾಮ ಪಂಚಾಯತ್ಗಳಿಗೆ ತನ್ನ ಶಾಸನಬದ್ಧ ಅನುದಾನದ ಮೂಲಕ ಕಂಪ್ಯೂಟರ್ ಕೊಟ್ಟಂಥ ಒಬ್ಬ ಮಹಾನ್ ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ಜಯಪ್ರಕಾಶ್ ಹೇಳರು. ಇಂಥ ಅದೆಷ್ಟೋ ಕೆಲಸಗಳನ್ನು, ಅದೆಷ್ಟೋ ಕಾಮಗಾರಿಗಳನ್ನು, ರಸ್ತೆಗಳನ್ನು, ಡ್ಯಾಮ್ಗಳನ್ನು, ಬ್ರಿಡ್ಜ್ಗಳನ್ನು ಇವತ್ತು ಮೀನುಗಾರಿಕಾ ಇಲಾಖೆಗೆ ಬಲ ಎನ್ನುವುದು ಕೊಟ್ಟಿದ್ರೆ ಜಯಪ್ರಕಾಶ್ ಹೇಳರು. ಇಂಥ ಒಬ್ಬ ಅಭ್ಯರ್ಥಿಯೇ ನಮ್ಮ ಪುಣ್ಯ. ಅದಕ್ಕೋಸ್ಕರ ಕೇಳ್ಕೊಳ್ಳೋದು ಏನಂತೇಳಿದರೆ, ಇವತ್ತು ದುರಂತ ಅಂತೇಳಿದರೆ ಭಾರತೀಯ ಜನತಾ ಪಕ್ಷದವರು ಒಂದು ಆಕಾಶದ ಮೇಲೆ ಏನೋ ಒಂದು ದೊಡ್ಡ ಗೋಪುರವನ್ನು ಕಟ್ತಾ ಇದ್ದಾರೆ. ಇವತ್ತು ದಕ್ಷಿಣ ಭಾರತದಲ್ಲಿ 10 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾಗಿದ್ದಾರೆ. ಇವತ್ತು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಅನುದಾನಗಳನ್ನು ಕೇಂದ್ರ ಸರ್ಕಾರದಿಂದ ತಂದಂಥ ಒಂದು ರಾಜ್ಯ ಇದ್ರೆ ಅದು ಕೇರಳ ಮತ್ತು ತಮಿಳುನಾಡು. ನೀವು ಸೂಕ್ಷ್ಮವಾಗಿ ಗಮನಿಸಿ, ಕೇರಳ ಮತ್ತು ತಮಿಳುನಾಡು 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರದ ಅತಿ ಹೆಚ್ಚು ಅನುದಾನವನ್ನು ತಂದಂಥ ರಾಜ್ಯ. ಇವತ್ತು ಕೂಡ ಕೇರಳದಲ್ಲಿ ಒಂದೇ ಒಂದು BJP ಶಾಸಕರಿಲ್ಲ, ತಮಿಳುನಾಡಿನಲ್ಲಿ ಒಂದೇ ಒಂದು BJP ಶಾಸಕರಿಲ್ಲ.
ಬಿಜೆಪಿ ಸಂಸದರಿಲ್ಲ, ಬಿಜೆಪಿ ಸಂಸದರಿಲ್ಲದ ರಾಜ್ಯಗಳಲ್ಲಿ ಕೇಂದ್ರದ ಅನುದಾನವನ್ನು ತರ್ತಾರಂತ ಹೇಳಿದ್ರೆ ಇಲ್ಲಿ 26-27 ಬಿಜೆಪಿ ಸಂಸದರಿದ್ದಾರೆ, ಅವರೆಲ್ಲ ಎಷ್ಟು ನಿಷ್ಕ್ರಿಯರು ಅನ್ನೋದು ನೀವು ತಿಳ್ಕೊಳ್ಳಿ. ಮುಂದೆ ಕೇಂದ್ರದಲ್ಲಿ ಯಾರು ಪ್ರಧಾನಿ ಆಗ್ತಾರೋ, ಯಾವ ಸರ್ಕಾರ ಬರ್ತಾರೋ ಅದು ನಾನೇ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಕಾಂಗ್ರೆಸ್ ಸರ್ಕಾರ ಬರಬೇಕು, ನಮ್ಮದೇ ಪ್ರಧಾನಿ ಆಗಬೇಕು ಅಂತ ಆಸೆ ಇದೆ. ಎಲ್ಲಿ ಆದರೂ ಬೇರೆಯವರೇ ಪ್ರಧಾನಿ ಆದರೂ ಕೂಡ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಕೇರಳ ಮತ್ತು ತಮಿಳುನಾಡಿನ ಸಂಸದರು ತಂದಷ್ಟೇ ಅನುದಾನವನ್ನು ತರುವಂಥ ತಾಕತ್ತಿದ್ದಿದ್ರೆ ಅದು ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರಿಗೆ. ಪಕ್ಷ ಯಾವುದೇ ಇರಲಿ, ಇವತ್ತು ರೈಲ್ವೆ ಇರ್ಬೋದು, ಇವತ್ತು ರಸ್ತೆ ಇರ್ಬೋದು, IIT-ಗಳಿರ್ಬೋದು, ಅದೆಷ್ಟೋ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸಮರ್ಥವಾಗಿ ಸಂಸತ್ತಲ್ಲಿ ತನ್ನ ಪಾಲನ್ನು ಕೇಳಿ ಅದರ ಬಗ್ಗೆ ವಿಮರ್ಶೆ ಮಾಡಿ ಚರ್ಚೆ ಮಾಡಿ ತರುವಂಥ ತಾಕತ್ತಿರುವಂಥ ವ್ಯಕ್ತಿ ಇದ್ದರೆ ಅದು ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆಯವರು. ಇಂಥ ಅಭ್ಯರ್ಥಿಯನ್ನು ಗೆಲ್ಲಿಸ್ಬೇಕು. ಯಾಕಂತೇಳಿದರೆ ಕೇವಲ ಬೂಟಾಟಿಕೆಗೆ ತುಂಬ ಜನ ಬಂದು ಮತವನ್ನು ಕೇಳ್ತಾರೆ ಹೋಗ್ತಾರೆ. ಇವತ್ತು ಶ್ರೀನಿವಾಸ ಪೂಜಾರರು 3 ಅವಧಿಗೆ ಸಚಿವರಾಗಿದ್ದರು, 3 ಅವಧಿಗೆ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, 2 ಅವಧಿಯಿಂದ ಅವರ ಏನು ವಿಧಾನ ಪರಿಷತ್ನ ಸಭಾನಾಯಕರಾಗಿದ್ದಾರೆ. ಹೇಳಿಕೊಳ್ಳುವಂಥ ಒಂದು ಸಾಧನೆ ಮಾಡದಿದ್ರು ತೋರಿಸ್ಲಿ. ಕೋಟದಲ್ಲಿ ಸುಮಾರು ಕೋಟ್ಯಾಂತರ, ನಾವೇ ಟೀಕೆ ಅಲ್ಲ, ಅವರೇ ಹೇಳಿದ್ದು ಸಿಂಪಲ್, ನನ್ನ ಹತ್ರ ಸಾಲ ಇದೆ, ನನ್ನ ಹಣ ಇಲ್ಲ ಅಂತೇಳಿ. ಕೋಟದಲ್ಲಿ ಕೋಟ್ಯಾಂತರ ರೂಪಾಯಿ ಮನೆ ಕಟ್ಟಿದ್ದು ಬಿಟ್ಟರೆ ಶ್ರೀನಿವಾಸ ಪೂಜಾರರ ಸಾಧನೆ ಏನೂ ಇಲ್ಲ, ಶೂನ್ಯ ಅಂತೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈವಾಗಲೇ ಸುಕುಮಾರ್ ಶೆಟ್ಟರು ಹೇಳಿದರು ನನಗೆ ಸೀಟ್ ತಪ್ಪಿಸಿದ್ರು ಅಂತೇಳಿ. ಹೇಳಿ ಭಾರತೀಯ ಜನತಾ ಪಕ್ಷದವರು ಒಂದು ಮಾತು ಹೇಳುದಂತೆ, ಕೋಟ ಶ್ರೀನಿವಾಸ ಪೂಜಾರು ಅವರಷ್ಟು ಅವ್ರು ನಗಾಡುದಂತೆ. ಇವತ್ತು ಶ್ರೀನಿವಾಸ ಶೆಟ್ಟರಿ ಕಲಿಸ್ದೆ, ಇವತ್ತು ಸುಕುಮಾರ್ ಶೆಟ್ಟರಿ ಕಲಿಸ್ದೆ, ಇವತ್ತು ರಘುಪತಿ ಭಟ್ರಿ ಕಲಿಸ್ದೆ, ಇವತ್ತು ಸುನೀಲ್ ಕುಮಾರ್ರಿ ಕಲಿಸ್ದೆ ಅಂತೇಳಿ ಹೇಳಿ ಬಿಜೆಪಿ ಒಬ್ಬರು ಮೊನ್ನೆ ಹೇಳ್ತಾ ಇದ್ರಂತೆ, ಶ್ರೀನಿವಾಸ ಪೂಜಾರು ಅಭ್ಯರ್ಥಿ ಆದಮೇಲೆ ಈಗ ನಾವೆಲ್ಲ ನಗಾಡ್ತಾ ಇದ್ದೇವೆ, ನಾವೆಲ್ಲ ಒಟ್ಟಾಗಿ ಶ್ರೀನಿವಾಸ ಪೂಜಾರು ಈ ಸಲ ಕಲಿಸು ಅಂತೇಳಿ ಹೇಳಿ ಅಂತೇಳಿ ಹೇಳಿ. ಇದೆಲ್ಲ ಟಿವಿ ನೈನಲ್ಲಿ ನೋಡಿದೆ, ಅದು ಎಷ್ಟು ಸತ್ಯ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಕೋಟ ಶ್ರೀನಿವಾಸ ಪೂಜಾರರು ಹೈಕಮಾಂಡಿಗೆ ದೂರು ಕೊಟ್ಟಿದ್ದಾರಂತೆ, ಪಕ್ಷದ ನಾಯಕರು ಯಾರು ನನಗೆ ಚುನಾವಣೆಯಲ್ಲಿ ಸರಿಯಾಗಿ ಸಹಕರಿಸ್ತಾ ಇಲ್ಲ ಅಂತೇಳಿ ಹೇಳಿ. ವರ್ಷ ಪೂರ್ತಿ ಬೇರೆಯವರಿಗೆ ಕಲಿಸ್ತಾ ಇದ್ರೆ ಸಹಕರಿಸಿದಾದ್ರೂ ಹೇಗೆ, ಎಲ್ಲರಿಗೂ ಆತ್ಮಸಾಕ್ಷಿ ಅಂತೇಳಿ ಇರ್ತಾರೆ ಅಂತೇಳಿದ್ರೆ ಶ್ರೀನಿವಾಸ ಪೂಜಾರರು ಯಾರನ್ನೂ ಹಿಡ್ಕೊಂಡು ಏನೋ ಮಾಡ್ಕೊಂಡು ಅಧಿಕಾರ ಪಡೆದದ್ದು ಬಿಟ್ಟರೆ ಎಲ್ಲೂ ಕೂಡ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತು ಆಲೋಚನೆ ಮಾಡಿದವರಲ್ಲ. ಆದರೆ ಜಯಪ್ರಕಾಶ್ ಹೇಳರು ಯಾವತ್ತೂ ಕೂಡ ಅಧಿಕಾರದ ಹಿಂದೆ ಹೋದವರಲ್ಲ. ನಾನು ಆವಾಗ ಹೇಳಿದೆ ಜಯಪ್ರಕಾಶ್ ಹೇಳರು ಏನು ಜನತಾದಳ ಇಬ್ಬಾಗ ಆಗಿ ಜನತಾದಳದಲ್ಲಿ ಒಂದಷ್ಟು ಜನ ಬಿಜೆಪಿಗೆ, ಒಂದಷ್ಟು ಜನ ಕಾಂಗ್ರೆಸ್ಗೆ ಹೋದಾಗ ಜಯಪ್ರಕಾಶ್ ಹೇಳರಿಗೆ ಕಾಂಗ್ರೆಸ್ಗೆ ಬರುವಂಥ ಎಲ್ಲ ಅವಕಾಶಗಳಿತ್ತು, ಬಿಜೆಪಿ ಕೂಡ ಹೋಗ್ಬೋದಾಗಿತ್ತು. ಆದರೆ ತನ್ನ ಸಿದ್ಧಾಂತಕ್ಕೆ ತಾನು ನೆಚ್ಚಿಕೊಂಡಂಥ ಬಂದಂಥ ಹಾಕಿಕೊಂಡು ಬಂದಂಥ ದಾರಿಗೆ ನನ್ನ ತನ್ನ ಮನಸ್ಥಿತಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಹೇಳಿ ಯಾವುದೇ ಪಕ್ಷಕ್ಕೆ ಹೋಗದೆ 2 ಬಾರಿ ಪಕ್ಷೇತರಾಗಿ ಸ್ಪರ್ಧಿಸಿ ಗೆದ್ದಂಥ ಶಾಸಕರಿದ್ದರೆ ಅದು ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆಯವರು. ಸನ್ಮಾನ್ಯ ಜಯಪ್ರಕಾಶ್ ಹೇಳಿದ್ರು ಕಾಂಗ್ರೆಸ್ಗೆ ಯಾಕೆ ಬಂದರು, ಬ್ರಹ್ಮಾವರ ಕ್ಷೇತ್ರ ಏನು ಕ್ಷೇತ್ರ ವಿಂಗಡಣೆ ಆಡುವಾಗ ಬ್ರಹ್ಮಾವರ ಕ್ಷೇತ್ರ ಹೋಯಿತು, ಬ್ರಹ್ಮಾವರ ಕ್ಷೇತ್ರ ಹೋದಾಗ ಅನಿವಾರ್ಯವಾಗಿ ಜಯಪ್ರಕಾಶ್ ಹೇಳಿ ಒಂದು ಕ್ಷೇತ್ರ ಬೇಕಿತ್ತು. ಕುಂದಾಪುರಕ್ಕೆ ನಾವೇ ಅವರನ್ನು ಹೋಗಿ ಆದರ ಅಭಿಮಾನದಿಂದ ಸ್ವಾಗತ ಮಾಡಿ ಕುಂದಾಪುರ ತಗೊಂಡು ಬಂದು ನಾವು ಜಯಪ್ರಕಾಶ್ ಅವರನ್ನು ಅಭ್ಯರ್ಥಿಯಾಗಿ ಮಾಡ್ತು. ತದನಂತರ ಬೇರೆ ಬೇರೆ ಕಾರಣಗಳಿಂದ ಕೆಲವೊಂದು ವಿಚಾರಗಳು ನಡೆದಿರ್ಬೋದು, ಆದರೂ ಕೂಡ ಎಲ್ಲಿಯೂ ಕೂಡ ಕಾಂಗ್ರೆಸ್ನಲ್ಲಿ ಇರಲಿ ಕಾಂಗ್ರೆಸ್ನಲ್ಲಿ ಇಲ್ಲದೇ ಇರಲಿ ತನ್ನ ಮನಸ್ಥಿತಿಗೆ ತನ್ನ ಸಿದ್ಧಾಂತಕ್ಕೆ ಯಾವತ್ತೂ ಕೂಡ ವಿರೋಧವನ್ನು ಮಾಡದೆ ಯಾರನ್ನೂ ಕೂಡ ಟೀಕಿಸದೇ ಇದ್ದಂಥ ಏಕೈಕ ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆಯವರು. ಯಾಕಂತೇಳಿ ಇದೆಲ್ಲ ತಿಳ್ಕೊಳ್ಬೇಕು. ಇವತ್ತು ಅವ್ರದ್ದು ಬೇರೆ ಏನು ವಿಚಾರ ಇಲ್ಲ, ಜಯಪ್ರಕಾಶ್ ಅವರ ಅಭಿವೃದ್ಧಿಯ ಬಗ್ಗೆ ಮಾತಾಡುವಾಗ ಅವ್ರು ಪಕ್ಷಾಂತರಿ ಅಂತ ಹೇಳೋದು, ಶ್ರೀನಿವಾಸ ಪೂಜಾರ ಬಗ್ಗೆ ಟೀಕೆ ಮಾಡಿದಾಗ ನರೇಂದ್ರ ಮೋದಿ ಅವರು ನೋಡಿ ಅಂತ ಹೇಳೋದು, ಅಂತ ಹೇಳಿದ್ರೆ ಶ್ರೀನಿವಾಸ ಪೂಜಾರಿಗೆ ಓಟ್ ಕೇಳೋ ಮುಖವೇ ಇಲ್ವಾ? ನಾನು 10 ದಿನ ನೋಡಿದ್ದೇನೆ, ನನಗೆ ಚಿಕ್ಕಮಗಳೂರಿನಲ್ಲಿ ತುಂಬ ಜನ ಸ್ನೇಹಿತರಿದ್ದಾರೆ. ನಮ್ಮ ಸ್ನೇಹಿತರೆಲ್ಲ ಹೇಳಿದರು ಈ ಸಲ ಚುನಾವಣೆ ಹೇಗಿದ್ದೆ, ನಾನು ಫೋನ್ ಮಾಡಿದಾಗ ಚಿಕ್ಕಮಗಳೂರಿನಲ್ಲಿ ಕನಿಷ್ಠ ಪಕ್ಷ 1.5 ಲಕ್ಷ ಮರ ಅಂತರದ ಮುನ್ನಡೆಯನ್ನು ನಾವು ಜಯಪ್ರಕಾಶ್ ಹೆಡ್ರಿಗೆ ಕೊಡ್ತೇವೆ, ಉಡುಪಿಯ ನಾಕ್ಷೇತ್ರದಲ್ಲಿ ನೀವು ಸಮಸಮ ಮಾಡಿ ತೋರಿಸಿ ಸುಮಾರು 1.5-2 ಲಕ್ಷ ಓಟಿಗೆ ಜಯಪ್ರಕಾಶ್ ಹೆಡ್ರಿ ಗೆಲ್ತಾರೆ ಅಂತೇಳಿ ಹೇಳಿ ನಾನು ಮಹಿಳೆಯರಲ್ಲಿ ಕೇಳ್ಕೊಳ್ಳುವಂಥದ್ದು. ಇವತ್ತು ಗ್ಯಾರಂಟಿ ಯೋಜನೆಯ ಮೂಲಕ ನಿಮಗೆ ಶಕ್ತಿ ಬಂದಿದೆ. ಮೊನ್ನೆ ಸಿದ್ದರಾಮಯ್ಯನವ್ರ ಬಗ್ಗೆ ಸನ್ಮಾನ್ಯ ವೀರೇಂದ್ರ ರೆಡ್ಡಿ ಒಂದು ಕಡೆ ಹೇಳಿದರು ಧರ್ಮಸ್ಥಳದ ಹುಂಡಿಯಲ್ಲಿ ಎಷ್ಟೋ ಕಾಗದ ಇದೆ ಅಂತೆ. ನಾವು ಸಿದ್ದರಾಮಯ್ಯನ ಶಕ್ತಿ ಯೋಜನೆಯ ಮೂಲಕ ಆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಇಟ್ಕೊಂಡು ಬಂದು ಇವತ್ತು ಉಚಿತವಾಗಿ ದೇವಸ್ಥಾನ ದರ್ಶನ ಮಾಡುವಂಥದ್ದಾಗಿದೆ. ಇವತ್ತು ಏನಾದರೂ ಆಯುರ್ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನಮ್ಮ ಜೊತೆಯಲ್ಲಿ ಸಿಗುತ್ತಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನಿಗೆ ಸಿಗಲಿ ಅನ್ನೋ ರೀತಿ ನೀವು ಧರ್ಮಸ್ಥಳ ಮಂಜಾತಲ್ಲಿ ಬೇಡ್ಕೊಳ್ಳಿ ಅಂತೇಳಿ ಹೇಳಿ ಎಷ್ಟೋ ಮಹಿಳೆಯರು ಹೇಳ್ತಾ ಇದ್ದಾರಂತೆ. ಅಂಥ ಒಬ್ಬ ಅತ್ಯುತ್ತಮ ವ್ಯಕ್ತಿತ್ವದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಅವರು. ಇವತ್ತು ನೀವು ನೆನಪಿಟ್ಕೊಳ್ಳಿ, ಇನ್ನು 4 ವರ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲಿ ಒಂದೇ ಒಂದು ಕಾಂಗ್ರೆಸ್ ಶಾಸಕರು ಇಲ್ಲದೇ ಇರ್ಬೋದು, ಆದರೆ ಇನ್ನು 4 ವರ್ಷಗಳ ಕಾಲ ಈ ಕ್ಷೇತ್ರದ ಅಭಿವೃದ್ಧಿ ಮಾಡುವಂಥ ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ಜಯಪ್ರಕಾಶ್ ಹೇಡ್ರ ಅಂತ ಕೇಳ್ತಾ, ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿರುವಾಗ ಅದೆಷ್ಟೋ ಶಕ್ತಿ ಇಲ್ಲದ ಸಮುದಾಯಗಳಿಗೆ, ಸಣ್ಣ ಸಣ್ಣ ಸಮುದಾಯಗಳಿಗೆ ಶಕ್ತಿ ಕೊಟ್ಟಂಥ ಧೀಮಂತ ನಾಯಕರಿದ್ರೆ ಅದು ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆಯವರು. ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳುವಂಥದ್ದು, ಇವತ್ತು ನಾವು ಏನು ರಾಮನವಮಿ ಆಚರಣೆಯಲ್ಲಿದ್ದೇವೆ, ನನಗೂ ಕೂಡ ಸಂಜೆ ಹೋಗಿ ಭಜನೆ ಮಾಡಲಿಕ್ಕೆ ಉಂಟು, ತಾವೆಲ್ಲ ಭಜನೆ ಹೋಗೋರಿದ್ದೀರಿ. ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಯಾವತ್ತೂ ಕೂಡ ನನ್ನ ಹೆಸರಿಟ್ಕೊಂಡು ರಾಜಕೀಯ ಮಾಡಿ ಅಂತ ಹೇಳಲಿಲ್ಲ. ಅವರೇನೋ ಇವತ್ತು ರಾಜಕೀಯ ಕೊಟ್ಟಿದ್ದಾರೆ, ನಾನು ಕೂಡ ಶಾಲ ಹಾಕ್ಕೊಂಡು ಮನೆ ಮನೆಗೆ ಮಂತ್ರಾಕ್ಷತೆ ಕೊಟ್ಟವ, ನಾವು ಕೂಡ ಇವತ್ತು ಪ್ರತಿ ಶನಿವಾರ ಭಜನೆ ಮಾಡ್ತೇವೆ, ಇವತ್ತು ನಮ್ಮ ಗರಡಿಯಲ್ಲಿ ಭಜನೆ ಇದೆ ಅಂತೇಳಿದರೆ ಅಂಥ ಜಯಪ್ರಕಾಶ್ ಹೇಳರು ಕೂಡ ಹಾಗೆ
ಅವರು ಶ್ರೀರಾಮಚಂದ್ರನ ಪರಮ ಭಕ್ತರು, ಅಯೋಧ್ಯೆಗೆ ಹಣವನ್ನು ಕೂಡ ಕೊಟ್ಟಿದ್ರು. ನಿಮ್ಮಲ್ಲಿ ಕೇಳ್ಕೊಳ್ಳುವಂಥದ್ದು ಕೈ ಮುಗಿದು ಪರಿವರ್ತನೆ ಜಗದ ನಿಯಮ ಅಂತೇಳಿ ಹೇಳಿದಾಗೆ ಅಭಿವೃದ್ಧಿ ಹರಿಕಾರ ಜಯಪ್ರಕಾಶ್ ಯಡಿಯವರನ್ನ ಅತಿ ಹೆಚ್ಚಿನ ಮತಗಳ ಮೂಲಕ ಗೆಲ್ಲಿಸುವ ಮೂಲಕ ಅವರನ್ನು ಸಂಸದರನ್ನಾಗಿ ಆಯ್ಕೆ ಮಾಡಿ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ದೇಶದಲ್ಲೇ ಅತ್ಯಂತ ಪ್ರಗತಿ ಹೊಂದಿದ ಒಂದು ಕ್ಷೇತ್ರ ಎನ್ನುವ ರೀತಿಯಲ್ಲಿ ನಾವೆಲ್ಲ ಮಾಡಬೇಕಾಗಿ ಕೈ ಮುಗಿದು ಕೇಳ್ತಾ ಜಯಪ್ರಕಾಶ್ ಯಡಿಯವರಿಗೆ ಜಯವನ್ನು ಕಲಿಸುವಲ್ಲಿ ತಾವೆಲ್ಲ ತಮ್ಮ ಮೂಲ್ಯವಾದ ಮತವನ್ನು ನೀಡಿ ಅಂತೇಳಿ ಆಶಿಸ್ತಾ ಅವಕಾಶಕ್ಕಾಗಿ ಉದ್ದೇಶ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ.